श्री गुरुभ्यो नमः। हरिः ओम। सच्चिदानंद रूपाय विश्वोत्पत्यादि हेतवे तापत्रय विनाशाय श्री कृष्णाय वयं नमः। ओम श्री कृष्ण परब्रह्मणे नमः। श्रीमद्भागवत महापुराणम् उद्धव गीते भाग 63 श्री भगवानुवाच। अन्वीक्षेतात्मनो बन्धं मोक्षं च ज्ञाननिष्ठया बन्ध इन्द्रिय विक्षेपो मोक्ष एषां च संयमः। तस्मान् नियम्य षड्वर्गं मद्भावेन चरेन्मुनिः विरक्तः क्षुल्लकामेभ्यो लब्ध्वात्मनि सुखं महत्। पुरग्रामव्रजान् सार्थान् भिक्षार्थं प्रविशंश्चरेत् पुण्यदेशसरिच्छैलवनाश्रमवतीं महीम्। वानप्रस्थाश्रमपदेष्वभीक्ष्णं वीक्ष्यमाचरेत् संसिद्यत्याश्वसम्मोहश्चुद्धः सत्त्वशिलान्धसा नैतद्वस्तुतया पश्येद्दृश्यमानं विनश्यति। असक्तचित्तो विरमे दिहामुत्र चिकीर्षितात् यदेददात्मनि जगन्मनो वाक् प्राणसंहतम्। सर्वं मायेति तर्केण स्वस्तस्त्यक्त्वा नस्तस्मरेत् ज्ञाननिष्ठो विरक्तो वा मद्भक्तो वा नपेक्षकः। सलिङ्गानाश्रमां त्यक्त्वा चरेत विधिगोचरः। बुधो बालकवत् क्रीडेत् कुशलो जडवच्छरेत्। वदेदुन्मत्तवद्विद्वान् गोचर्यान्नैकमश्चरेत्। वेदवादरतो न स्यान्न पाखण्डी न हैतुकः। शुष्कवादविवादेन कञ्चित् पक्षं समाश्रयेत्। हरिः ओं तत्सत्। ಸನ್ಯಾಸಾಶ್ರಮದಲ್ಲಿರುವ ಸಾಧಕನು ಹೇಗೆ ಜೀವನ ನಿರ್ವಹಿಸಬೇಕೆಂದು ಭಗವಾನ್ ಶ್ರೀಕೃಷ್ಣನು ಉದ್ಧವನಿಗೆ ಉಪದೇಶಿಸುತ್ತಿದ್ದಾನೆ. ಪ್ರಿಯ ಉದ್ಧವನೇ, ಸನ್ಯಾಸಿಯು ನಿರ್ಜನ ಮತ್ತು ನಿರ್ಭಯ ಪವಿತ್ರ ಏಕಾಂತ ಸ್ಥಾನದಲ್ಲಿ ಇರಬೇಕು. ಅವನ ಹೃದಯ ನಿರಂತರ ನನ್ನ ಭಾವನೆಯಿಂದ ವಿಶುದ್ಧವಾಗಿರಬೇಕು. ಅವನು ತನ್ನನ್ನು ನನ್ನಿಂದ ಅಭಿನ್ನ ಹಾಗೂ ಅದ್ವಿತೀಯ ಅಖಂಡ ರೂಪದಲ್ಲಿ ಚಿಂತಿಸುತ್ತಿರಬೇಕು. ಅವನು ತನ್ನ ಜ್ಞಾನ ನಿಷ್ಠೆಯಿಂದ ಚಿತ್ತದ ಬಂಧನ ಹಾಗೂ ಮೋಕ್ಷವನ್ನು ಕುರಿತು ವಿಚಾರ ಮಾಡಬೇಕು. ಇಂದ್ರಿಯಗಳು ವಿಷಯಗಳಿಗಾಗಿ ವಿಕ್ಷಿಪ್ತವಾಗುವುದು, ಚಂಚಲವಾಗುವುದು ಬಂಧನವಾಗಿದೆ. ಅವುಗಳನ್ನು ಸಂಯಮದಲ್ಲಿರಿಸುವುದೇ ಮೋಕ್ಷವಾಗಿದೆ ಎಂದು ನಿಶ್ಚಯಿಸಿಕೊಳ್ಳಬೇಕು. ಅದಕ್ಕಾಗಿ ಸನ್ಯಾಸಿಯು ಮನ ಹಾಗೂ ಐದು ಜ್ಞಾನೇಂದ್ರಿಯಗಳನ್ನು ಗೆದ್ದುಕೊಳ್ಳಬೇಕು. ಭೋಗಗಳ ಕ್ಷುದ್ರತೆಯನ್ನು ಅರಿತುಕೊಂಡು ಅವುಗಳಿಂದ ಸರ್ವಥಾ ವಿಮುಖನಾಗಬೇಕು. ತಾನೇ ತನ್ನಲ್ಲಿ ಆನಂದವನ್ನು ಅನುಭವಿಸಬೇಕು. ಹೀಗೆ ಅವನು ನನ್ನ ಭಾವನೆಯಿಂದ ತುಂಬಿಕೊಂಡು ಪೃಥಿವಿಯಲ್ಲಿ ವಿಚರಿಸುತ್ತಿರಬೇಕು. ಪವಿತ್ರ ದೇಶ, ನದಿ, ಪರ್ವತ, ವನ, ಆಶ್ರಮಗಳಿಂದ ಪೂರ್ಣವಾದ ಪೃಥ್ವಿಯಲ್ಲಿ ಎಲ್ಲಿಯೂ ಮಮತೆಯನ್ನಿಡದೆ ತಿರುಗಾಡುತ್ತಾ ಇರಬೇಕು. ನಗರ, ಗ್ರಾಮ, ಗೋವಳರ, ಹಟ್ಟಿ ಮೊದಲಾದವುಗಳಿಗೆ ಕೇವಲ ಭಿಕ್ಷೆಗಾಗಿ ಮಾತ್ರ ಹೋಗಬೇಕು. ಭಿಕ್ಷೆಯೂ ಹೆಚ್ಚಾಗಿ ವಾನಪ್ರಸ್ಥಿಗಳ ಆಶ್ರಮಗಳಿಂದಲೇ ಸ್ವೀಕರಿಸಬೇಕು. ಏಕೆಂದರೆ ವಾನಪ್ರಸ್ಥಿಯಲ್ಲಿ ಶಿಲಾಂಧವಾಗಿರುವುದರಿಂದ ಪವಿತ್ರವಾಗುತ್ತದೆ.
ಅದನ್ನು ತಿನ್ನುವುದರಿಂದ ಬೇಗನೆ ಮೋಹ ನಷ್ಟವಾಗುತ್ತದೆ. ಆದ್ದರಿಂದ ಚಿತ್ತಶುದ್ಧಿಯು ಶೀಘ್ರವಾಗಿ ಆಗುತ್ತದೆ. ವಿಚಾರವಂತ ಸನ್ಯಾಸಿಯು ದೃಶ್ಯಮಾನ ಜಗತ್ತನ್ನು ಎಂದಿಗೂ ಸತ್ಯವಾಗಿ ತಿಳಿಯಬಾರದು. ಏಕೆಂದರೆ ಇದಾದರೂ ಪ್ರತ್ಯಕ್ಷವಾಗಿ ನಾಶವುಳ್ಳದ್ದಾಗಿದೆ. ಎಲ್ಲಿಯೂ ಆಸಕ್ತಿ ಇಡಬಾರದು. ಏನಾದರೂ ಮಾಡುವ ಇಚ್ಛೆ ಉಂಟಾದರೆ ಅದನ್ನೂ ಬಿಟ್ಟು ಬಿಡಬೇಕು. ಆತ್ಮನಲ್ಲಿರುವ ಮನ, ವಾಣಿ ಮತ್ತು ಪ್ರಾಣಗಳ ಸಂಘಾತ ರೂಪಿ ಈ ಜಗತ್ತೆಲ್ಲವೂ ಪೂರ್ಣವಾಗಿ ಮಾಯಾಮಯವಾಗಿದೆ ಎಂದು ಸನ್ಯಾಸಿಯು ವಿಚಾರ ಮಾಡಬೇಕು. ಈ ತರ್ಕದಿಂದ ಇದನ್ನು ನಿರಾಕರಣ ಮಾಡಿ, ಅರ್ಥಾತ್ ಇದನ್ನು ತ್ಯಜಿಸಿ ಆತ್ಮಸ್ವರೂಪದಲ್ಲಿ ಸ್ಥಿತನಾಗಿ ಮತ್ತೆ ಎಂದಿಗೂ ಅದನ್ನು ಸ್ಮರಿಸಬಾರದು. ಜ್ಞಾನನಿಷ್ಠ ವಿರಕ್ತ ಸನ್ಯಾಸಿ ಮತ್ತು ಯಾವ ಅಪೇಕ್ಷೆಯೂ ಇಲ್ಲದಿರುವ ನನ್ನನ್ನೇ ಆಶ್ರಯಿಸಿದ ನನ್ನ ಭಕ್ತನಿಗಾಗಿ ಚಿಹ್ನೆ ಅಥವಾ ಆಶ್ರಮದ ಯಾವ ಅವಶ್ಯಕತೆಯೂ ಇಲ್ಲ. ಇವರು ವೇದಶಾಸ್ತ್ರಗಳ ವಿಧಿ ನಿಷೇಧಗಳಿಂದ ಅತೀತರಾಗಿ ಸ್ವಚ್ಛಂದವಾಗಿ ವಿಹರಿಸಬೇಕು. ನನ್ನ ಅವಧೂತ ಭಕ್ತನು ಬುದ್ಧಿವಂತನಾದರೂ ಬಾಲಕರಂತೆ ಆಟವಾಡಲಿ, ನಿಪುಣನಾಗಿದ್ದರೂ ಜಡನಂತೆಯೇ ವರ್ತಿಸಲಿ, ವಿದ್ವಾಂಸನಾಗಿದ್ದರೂ ಹುಚ್ಚನಂತೆ ಮಾತುಕತೆಯಾಡಲಿ, ಸಮಸ್ತ ವೇದ ವಿಧಿಗಳನ್ನು ಅರಿತಿದ್ದರೂ ಪಶುವೃತ್ತಿಯಿಂದ ಅರ್ಥಾತ್ ಅನಿಯತ ಆಚಾರ ಮಾಡುವವನಂತೆ ಇರಬೇಕು. ಅವನು ವೇದಗಳ ಕರ್ಮಕಾಂಡ ಭಾಗದ ವ್ಯಾಖ್ಯೆಯಲ್ಲಿ ತೊಡಗಬಾರದು. ವೇದವನ್ನು ನಿಂದಿಸುವ ಪಾಖಂಡನೂ ಆಗಿರಬಾರದು, ಅಂದರೆ ನಾಸ್ತಿಕನೂ ಆಗಿರಬಾರದು. ತರ್ಕ ವಿತರ್ಕದಿಂದ ದೂರ ಉಳಿಯಬೇಕು. ನಿಷ್ಪ್ರಯೋಜಕವಾದ ವಿವಾದಗಳಲ್ಲಿ ಯಾವುದೇ ಪಕ್ಷವನ್ನು ವಹಿಸಿಕೊಳ್ಳಬಾರದು. ಹರಿ ಓಂ ತತ್ಸತ್.